ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂದೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಗೋಲ್ಗಪ್ಪ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಗೋಲ್ಗಪ್ಪ ಅಂತೂ ನನ್ನ ಫೇವ್ರೇಟ್. ಈ ವಿಡಿಯೋ ನೋಡಿದ ಮೇಲೆ ಗೋಲ್ಗಪ್ಪ ನಿಮ್ಮ ಫೇವ್ರೇಟ್ ಕೂಡ ಆಗುತ್ತೆ. ಸೊ ಮನೆಯಲ್ಲೇ ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು. ಈ ವಿಡಿಯೋ ನೋಡೋಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಟ್ಯಾಪ್ ಮಾಡಿ. ಸೊ ಬನ್ನಿ ವಿಡಿಯೋ ನೋಡೋಣ. ಮೊದಲಿಗೆ ನಾನಿಲ್ಲಿ ಹುಣಸೆಹಣ್ಣ ತೊಗೊಂಡಿದ್ದೀನಿ. ಹುಣಸೆಹಣ್ಣಿಗೆ ಬಿಸಿ ನೀರು ಹಾಕಿ ಅದನ್ನ ನೆನೆಯಾಗಿ ಬಿಡ್ತಿದ್ದೀನಿ. ನೀವು ತಣ್ಣೀರು ಕೂಡ ಹಾಕ್ಬೋದು, ಅದರದ್ದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಿಸಿ ನೀರು ಹಾಕೋದ್ರಿಂದ ಬೇಗ ಹುಳಿಯೆಲ್ಲ ಬಿಟ್ಕೊಳ್ಳುತ್ತೆ ನೀಟಾಗಿ. ಹಾಗಾಗಿ ನಾನು ಬಿಸಿ ನೀರು ಹಾಕಿ ನೆನೆಯಾಕೆ ಇಡ್ತಾಯಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಪೂರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಆಮೇಲೆ ಒಂದು 4 ರಿಂದ 5 ಸ್ಪೂನಷ್ಟು ಉಗುರು ಬೆಚ್ಚಗಿರೋ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅದು ತುಂಬ ಕ್ರಿಸ್ಪಿಯಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕಾಗಿ ನಾನು ಎಣ್ಣೆನ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಕಲಸ್ಕೊಳ್ತಾ ಇದ್ದೀನಿ. ನಾನು ಇವತ್ತು ಇದಕ್ಕೆ ಮೈದಾ ಮಿಕ್ಸ್ ಮಾಡ್ತಾಯಿಲ್ಲ, ಈ ಬರೀ ರವೆಯಿಂದನೇ ಮಾಡಿದ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಪೂರಿ. ಒಂದು ಡೇ ಬೇಕಾದರೆ ನೀವು ಅದನ್ನು ನೀಟಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು ಪೂರಿ ಆದಮೇಲೆ. ನೀವು ಮೈದಾ ಹಾಕಿದ್ರೆ ಅದು ಒಂದು ಡೇ ಇಡೋಷ್ಟರಲ್ಲಿ ಮೆತ್ತಗಾಗ್ಬಿಡುತ್ತೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಗುರು ಬೆಚ್ಚಿರೋ ನೀರನ್ನ ತೊಗೊಂಡು ನೀಟಾಗಿ ಕಲಸ್ಕೊಳ್ತಾ ಇದ್ದೀನಿ. ಸೊ ಈ ರವೆ ನಾರ್ಮಲ್ ಮೈದಾ ಹಿಟ್ಟು ಕಲಸ್ದಾಗ ಹಿಂಗಾಗುತ್ತೆ, ಹಿಟ್ಟು ಆ ಥರ ಬರಬೇಕು. ಅಲ್ಲಿ ತನಕ ನೀಟಾಗಿ ಕಲಸ್ಕೊಳ್ಳಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳ್ಳಿ. ಒಂದೇ ಸರ್ತಿ ಜಾಸ್ತಿ ನೀರು ಹಾಕೋಬಿಟ್ರೆ ಹಿಟ್ಟು ತೆಳ್ಳಗಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಕಲಸ್ಕೊಳ್ಳಿ. ಅದೇನು 10 ನಿಮಿಷಕ್ಕೆಲ್ಲ ಕಲಸಾಗ್ಬಿಡುತ್ತೆ, ಜಾಸ್ತಿ ಏನು ಟೈಮ್ ಹಿಡಿಯಲ್ಲ. ರವೆ ತುಂಬ ನೀರು ಹೀರ್ಕೊಳ್ಳೋದ್ರಿಂದ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಿಧಾನಕ್ಕೆ ಕಲಸ್ಕೋಬೇಕು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ಅಂತ ಹೇಳಿ. ನಾವು ಹಿಟ್ಟನ್ನ ಯಾವ ಥರ ಕಲಸ್ಕೊಳ್ತೀವಿ ಅದ್ರ ಮೇಲೆ ಪೂರಿ ಚೆನ್ನಾಗಿ ಬರುತ್ತೆ. ಇದನ್ನು ಒಂದು 10 ಮಿನಿಟ್ಸ್ ನಾನು ಮುಚ್ಚಿ ಹಾಗೆ ಇಡ್ತಾ ಇದ್ದೀನಿ. ಏನಾದರೂ ಮುಚ್ಚಿ ಇಡಿಲ್ಲ ಅಂದರೆ ಅದು ಮೇಲುಗಡೆ ಒಣಗ್ದಂಗೆ ಆಗಿಬಿಡುತ್ತೆ, ಹಾಗಾಗ್ಬಾರ್ದು. ಅದನ್ನು ಒಂದು 10-10 ನಿಮಿಷ ನಾನು ಮುಚ್ಚಿಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 2 ಆಲೂಗೆಡ್ಡೆನ ತೊಗೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಮತ್ತು ನೀರು ಹಾಕಿ ಇದನ್ನು ನೀಟಾಗಿ 4 ರಿಂದ 5 ಕೂ ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಗ್ರೀನ್ ಚಟ್ನಿ ಮಾಡ್ಕೊತಾ ಇದ್ದೀನಿ. 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು 1-2 ಕಡ್ಡಿ ಪುದೀನ. ಪುದೀನ ಜಾಸ್ತಿ ಹಾಕ್ಬಿಡಿ, ಬಟ್ ಅದೇ ಫ್ಲೇವರ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ ನುಣ್ಣಗೆ ಉಕ್ಕೊಂಡಿದ್ದೀನಿ. ಇವಾಗ ಕಲಸಿಟ್ಕೊಂಡಿರೋ ಹಿಟ್ಟು 10 ನಿಮಿಷ ಆಗಿದೆ. ಇದನ್ನು ತೊಗೊಂಡು ನೀಟಾಗಿ ಒಂದು ಸತಿ ಈಗ ನೆಕ್ಸ್ಟು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಸ್ವಲ್ಪ ಕಲ್ ಮೇಲೆ ನಾನು ಹರ್ಕೊಳ್ತಾ ಇದ್ದೀನಿ ಇದನ್ನ ಹಿಟ್ಟನ್ನು. ಸ್ವಲ್ಪ ನೆಲಕ್ಕೆ ಎಣ್ಣೆ ಹಾಕ್ಬಿಟ್ಟು ಇದು ತುಂಬ ಪ್ರೆಸ್ ಮಾಡಿ ಒತ್ತೋ ಅವಶ್ಯಕತೆ ಏನಿರಲ್ಲ. ಸ್ವಲ್ಪ ಹಂಗೆ ಅದ್ರ ಮೇಲೆ ನಿಧಾನಕ್ಕೆ ಕೈ ಆಡಿದ್ರೂ ನೀಟಾಗಿ ರೌಂಡ್ ಆಗುತ್ತೆ. ನೀಟಾಗಿ ರೌಂಡ್ ಆಗಬೇಕು ಅಂತಲೇ ಏನಿಲ್ಲ, ಒಂದು ನಾರ್ಮಲ್ ಒಂದು ರೌಂಡ್ ಬಂದರೆ ಓಕೆ. ಸೊ ಒಂದು ಲೋಟ ತಗೊಂಡು ಅದ್ರ ಮೇಲೆ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ಇದು ತುಂಬ ತೆಳ್ಳಗೆ ಬಂದಷ್ಟು ಪೂರಿ ಸಖತ್ತಾಗಿರುತ್ತೆ. ಸೊ ಇಲ್ಲಿ ಸ್ವಲ್ಪ ದಪ್ಪ ಇದೆ ಅದು ಪೂರಿದು ಹಿಟ್ಟು, ಹಾಗಾಗಿ ಅದೇನು ತಲೆಯನ್ನು ಕೆಡಿಸ್ಕೋಬೇಡಿ. ಸೊ ನೆಕ್ಸ್ಟ್ ನೀವು ಕಟ್ ಮಾಡ್ಕೊಂಡಿರೋ ಪೂರಿ ಇರುತ್ತಲ್ಲ ಅದ್ರ ಮೇಲೆ ಲಟ್ಟಂಗಲ್ಲಿ ಸ್ವಲ್ಪ ನಿಧಾನಕ್ಕೆ 1-2 ರೌಂಡ್ ಹಿಂಗೆ ಮಾಡಿ ಲಟ್ಟಿಸಿ ಅದು ಫುಲ್ ತೆಳ್ಳಗಾಗುತ್ತೆ. ನೆಕ್ಸ್ಟ್ ಇದನ್ನು ನೀಟಾಗಿ ಬೇಯಿಸ್ಕೊಳ್ಳೋಣ. ಸೊ ನೋಡಿ, ನೀವು ಅದಕ್ಕೆ ಪ್ರೆಸ್ ಮಾಡಿ ಇಟ್ಕೊಳ್ಳೋದು ಅದರ ಅವಶ್ಯಕತೆಯೇ ಇಲ್ಲ.
ತುಂಬ ಸಖತ್ತಾಗಿ ಬರುತ್ತೆ ಪೂರಿ ಮಾತ್ರ, ತುಂಬ ಕ್ರಿಸ್ಪಿಯಾಗಿ. ಸೊ ನೋಡಿದ್ರಲ್ವ ಎಷ್ಟು ಅದೇ ಊದ್ ಬರ್ತದೆ. ನಾವೇನು ಅದಕ್ಕೆ ಪ್ರೆಸ್ ಮಾಡಿ ಇಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸೊ ನಿಮಗೆ ಈ ಥರ ರವೆಯಲ್ಲಿ ಮಾಡ್ಕೊಳ್ಳೋದು ಕಷ್ಟ ಅನಿಸಿದ್ರೆ ಇದಕ್ಕೇ ಒಂದು ಅರ್ಧ ಲೋಟದಷ್ಟು ಮೈದಾ ಹಾಕ್ಕೊಳ್ಳಿ, ಆದರೆ ತೆಳ್ಳಗೆ ಹರ್ಕೋಬೇಕು. ನಾವು ಪೂರಿ ಮಾಡಬೇಕಾದ್ರೆ ತುಂಬ ತಿನ್ ಲೇಯರ್ ಇದ್ದರೆ ಪೂರಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಅಂಗಡಿಯಲ್ಲಿ ಒಂದು 20-30 ರೂಪಾಯಿಗೆ ಪಾನಿಪುರಿ ಪೂರಿ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ, ಆರಾಮಾಗಿ ತೊಗೊಬಂದು ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲೇ ಮಾಡ್ತೀವಿ ಅಂದರೆ ಈ ಥರ ಮಾಡ್ಕೋಬೋದು ನೀವು. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ. ಸೊ ನೆಕ್ಸ್ಟ್ ನಾನು ಪಾನಿ ರೆಡಿ ಮಾಡ್ಕೊಳ್ತೀನಿ. ರುಬ್ಬಿಟ್ಕೊಂಡಿರೋ ಗ್ರೀನ್ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ, ಆಮೇಲೆ ನೆನೆಸಿಟ್ಟಿರೋ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹುಣಸೆಹಣ್ಣು ಇಲ್ಲ ಅಂದರೆ ನಿಂಬೆಹಣ್ಣೆ ಹಾಕ್ಕೋಬೋದು, ಎರಡು ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ. ಆದರೆ ಹುಣಸೆಹಣ್ಣು ತುಂಬ ಟೇಸ್ಟ್ ಸಿಗುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನು ಪುಡಿ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ, ಆಮೇಲೆ ಒಂದು 1/4 ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ನ ಹಾಕ್ಕೊಳ್ತಾ ಇದ್ದೀನಿ, ಆಮೇಲೆ ಜಲ್ಜೀರ ಪೌಡರ್ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ, ಚಾಟ್ ಮಸಾಲ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಜಲ್ಜೀರ ಪೌಡರ್ ಇಲ್ಲ ಅಂದರೆ ಜೀರಿಗೆನ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಒಣಶುಂಠಿನ ಹಾಕಿ ನೀಟಾಗಿ ಪುಡಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಅದೇ ಜಲ್ಜೀರ ಪೌಡರ್ ಆಗುತ್ತೆ. ಸೊ ತುಂಬ ಏನು ಇದು ಮಾಡ್ಕೊಳ್ಳೋ ಹಾಗಿಲ್ಲ, ಅದನ್ನ ಮನೆಯಲ್ಲೇ ಕೂಡ ಜಲ್ಜೀರ ಪೌಡರ್ನ ಮಾಡ್ಕೋಬೋದು. ಈಗಂತೂ ಅದೆಲ್ಲ ಮಿಕ್ಸ್ ಆದಮೇಲೆ ಟೇಸ್ಟ್ ನೋಡಿ ಸಕ್ಕತ್ತಾಗಿ ಬಂದಿದೆ. ನಾವು ಹೊರಗಡೆ ತಿನ್ನೋ ಅಷ್ಟೇ ಸಕ್ಕತ್ ಟೇಸ್ಟ್ ಇದೆ. ನೆಕ್ಸ್ಟ್ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ 1 ಸ್ಪೂನಷ್ಟು ಚಾಟ್ ಮಸಾಲ ಮತ್ತು 1 ಟೀಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಸೊ ಇದನ್ನು ನೀಟಾಗಿ ಕಲಸ್ಕೊಳ್ಳಿ. ಸೊ ಇಷ್ಟು ಮಾಡಿಕೊಂಡ್ರೆ ಗೋಲ್ಗಪ್ಪ ರೆಡಿಯಾಗಿ ಹೋಗುತ್ತೆ. ಸೊ ಚಾಟ್ ಮಸಾಲ ಹಾಕಿರೋದ್ರಿಂದ ಸೊ ಹೊರಗಡೆ ನಾವು ಎಷ್ಟು ತಿಂತೀವಿ ಆ ಥರ ಟೇಸ್ಟೇ ಬರುತ್ತೆ, ಯಾವ ಡಿಫ್ರೆನ್ಸು ಕೂಡ ಇರೋಲ್ಲ. ಸೊ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಲೇಬೇಕು, ಸಕ್ಕತ್ತಾಗಿ ಬರುತ್ತೆ. ಚಾಟ್ ಮಸಾಲ ಹೊರಗಡೆನೇ ಸಿಗುತ್ತೆ, ಅದು ಜಸ್ಟ್ 100 ಗ್ರಾಮ್ಸಿಗೆ 65 ರುಪೀಸ್ ಅಷ್ಟೇ. ದೊಡ್ಡ ದಿನಸಿ ಅಂಗಡಿಗಳಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ. ಸೊ ಎಷ್ಟು ಈಸಿಯಾಗಿ ರೆಡಿಯಾಗೋಯ್ತು ನೋಡಿ, ಸಖತ್ ಟೇಸ್ಟಿಯಾಗಿತ್ತು. ಸೊ ನೀವು ಕೂಡ ಮನೇಲಿ ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ನೋಡಿದ್ರಲ್ಲ ಮನೇಲಿ ಎಷ್ಟು ಈಸಿಯಾಗಿ ಗೋಲ್ಗಪ್ಪನ ಮಾಡ್ಕೋಬೋದು ಅಂತ. ಸೊ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೇಳಿ. ವಿಡಿಯೋನ ಫುಲ್ ನೋಡಬೇಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮತ್ತು ನೀವೇನಾದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತ್ಕೊಂಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಟ್ಯಾಪ್ ಮಾಡಿ. ಎಲ್ಲರಿಗೂ